ಈ ವಾರ ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸ್ತಿದ್ದೇವೆ. ಎಲ್ಲ ಈ ಶುಕ್ರವಾರ ಮಹಾಶಿವರಾತ್ರಿ ಹಬ್ಬ ಬರ್ತದೆ. ಈ ಮಹಾಶಿವರಾತ್ರಿ ಹಬ್ಬದ ಬಗ್ಗೆ ಸ್ವಲ್ಪ ಚಿಂತನೆ ಮಾಡೋಣ. ನಮಗೆ ಎರಡು ರಾತ್ರಿ ರೀತಿ ರಾತ್ರಿಗಳು, ನವರಾತ್ರಿ ಮತ್ತು ಶಿವರಾತ್ರಿ. ನವರಾತ್ರಿ ಶಕ್ತಿಗೆ ಸಂಬಂಧಪಟ್ಟದ್ದು, ಶಿವರಾತ್ರಿ ಶಿವನಿಗೆ ಸಂಬಂಧಪಟ್ಟದ್ದು. ಆಯ್ತಾ? ಶಕ್ತಿಗೆ ಸಂಬಂಧಪಟ್ಟು ಒಂಬತ್ತು ದಿನ, ಒಂಬತ್ತು ನವ ತಾಯಿ ಹೊಟ್ಟೆಯಲ್ಲಿ ಒಂಬತ್ತು ತಿಂಗಳು, ಶಕ್ತಿಯ ಹೊಟ್ಟೆಯಲ್ಲಿ ಶಕ್ತಿ ತಾಯಿ. ಸೊ ಆ ನವರಾತ್ರಿ ಹಬ್ಬ ಅದ್ರ ಬಗ್ಗೆ ಚಿಂತನೆ ಮಾಡೋಣ, ಕಡೆ ಮಾಡೋಣ. ಈಗ ಶಿವರಾತ್ರಿ ಬಗ್ಗೆ ಚಿಂತನೆ ಮಾಡೋಣ. ಶಿವ ಅಂದರೆ ಆಸ್ಪಿಷಿಯಸ್, ಅದರ ಶುಭ. ರಾತ್ರಿ ಅಂದರೆ ಕತ್ತಲು. ಓಕೆ, ಶಿವರಾತ್ರಿ ಹಬ್ಬ ನಾವು ಯಾಕೆ ಆಚರಣೆ ಮಾಡಬೇಕು ಅಂತ ನಾವು ಸಾಮಾನ್ಯವಾಗಿ ಏನು ಮಾಡ್ತೇವೆ, ಶಿವರಾತ್ರಿ ಹಬ್ಬದ ದಿವಸ ಜಾಗರಣೆ ಮಾಡ್ತೇವೆ, ಉಪವಾಸ ಮಾಡ್ತೇವೆ, ಕಡೆಗೆ ಎಚ್ಚರ ಇರ್ತೇವೆ, ಎಚ್ಚರ ಇದ್ದು ಆಚರಣೆ ಮಾಡ್ತೇವೆ. ವಿಶ್ವದ ದೃಷ್ಟಿಯಿಂದ ನೋಡಿದಾಗ, ಅಂದರೆ ಬಾಹ್ಯ ದೃಷ್ಟಿಯಿಂದ ನೋಡಿದಾಗ, ಕಾಸ್ಮಿಕ್ ಅಂದರೆ ವಿಶ್ವ ದೃಷ್ಟಿ ನೋಡಿದಾಗ, ಶಿವರಾತ್ರಿ ದಿವಸ ವಿಶೇಷ ಶಕ್ತಿ ಇರ್ತದೆ. ಆ ರಾತ್ರಿಯಲ್ಲಿ ಮನುಷ್ಯನಿಗೆ ಆಧ್ಯಾತ್ಮಿಕ ಜಾಗರಣೆ ಮಾಡೋ ಶಕ್ತಿ ಇರ್ತದೆ. ಆಯಿತಾ? ಆ ಆಧ್ಯಾತ್ಮಿಕ ಜಾಗರಣೆ ಏನು ಅಂತ ಭಗವದ್ಗೀತೆ ಹೇಳ್ತಾರೆ. ಏನು ಹೇಳ್ತಾರೆ? ಯಾ ನಿಶಾ ಸರ್ವಭೂತಾನಾ ತಸ್ಯಾಂ ಜಾಗೃತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ. ಎಲ್ಲ ಸಾಮಾನ್ಯ ಜನರಿಗೆ ಯಾವುದು ಎಚ್ಚರವೋ ಅದು ಜ್ಞಾನಿಗೆ ಕತ್ತಲೆ ರಾತ್ರಿ. ಎಲ್ಲ ಜನರಿಗೆ ಯಾವುದು ರಾತ್ರಿಯೋ ಅದು ಜ್ಞಾನಿಗೆ ಹಗಲು ಅಂತ. ಇದೇನು ಅರ್ಥ ಇದ್ರದ್ದು ಅಂತ ಅಂದರೆ, ಎಲ್ಲ ಸಾಮಾನ್ಯ ಜನರಿಗೆ ಏನು ಹಗಲಿದೆ ಅದು ಜ್ಞಾನಿಗೆ ರಾತ್ರಿ, ಸಾಮಾನ್ಯ ಜನರಿಗೆ ಏನು ರಾತ್ರಿ ಅದು ಜ್ಞಾನಿಗೆ ಹಗಲು ಅಂತ. ಇದೇನಪ್ಪ ವಿಚಿತ್ರ ಅಂತ, ರೈಟ್? ನಾವು ಹಗಲು ಅಂತ ಹೇಳಿದ್ರೆ, ನಮಗೆ ಸಾಮಾನ್ಯ ಹಗಲು ಅಂದರೆ ರಾತ್ರಿ ಗಾಢ ನಿದ್ದೆ ಬಂದ್ಬಿಡುತ್ತೆ ನಮಗೆ. ಹಗಲಲ್ಲಿ ಎಚ್ಚರ ಆಗ್ತದೆ, ಎಚ್ಚರ ಆದ್ಕೊಂಡು ಪ್ರಪಂಚ ಕಾಣ್ತದೆ. ಪ್ರಪಂಚದಲ್ಲಿ ಏನಾಗುತ್ತೆ ನಮಗೆ, ವ್ಯವಹಾರ ದ್ವೈತ ಪ್ರಪಂಚ ಕಾಣ್ತದೆ ಎಚ್ಚರದಲ್ಲಿ. ಗಾಢನಿದ್ದೆಯಲ್ಲಿ ದ್ವೈತ ಇಲ್ಲ, ಆನಂದ ಇದೆ, ಅದ್ವೈತ. ಆಯಿತಾ? ಸೊ ಸಾಮಾನ್ಯ ಜನರಿಗೆ ಲೆಕ್ಕದಲ್ಲಿ ಎಚ್ಚರ ಸ್ಥಿತಿ ಇದೆಯಲ್ಲ, ಅದು ಮುಖ್ಯವಾದ ಸ್ಥಿತಿ. ಎಚ್ಚರವಾಗಿದ್ದು ಭಾಳ ಒಳ್ಳೆಯದಂತ. ನಿದ್ದೆ ಏನೋ ವೇಸ್ಟ್ ಆಫ್ ಟೈಮ್. ಅದಕ್ಕೆ ಈ ಎಲ್ಲ ಇದು ವಿದ್ಯಾರ್ಥಿಗಳು ಓದ್ತಾರಲ್ಲ, ಸ್ಟಡಿ ಮಾಡ್ತಾರಲ್ಲ, ಸ್ಟಡಿ ಮಾಡುವಾಗ ನಿದ್ದೆ ಬಾರದ ಹಾಗೆ ಕಾಫಿ ಟೀ ಕುಡಿದು ರಾತ್ರಿ ನಿದ್ದೆ ಬಾರದಾಗೆ ಇರ್ತಾರೆ. ಸೊ ನಿದ್ದೆ ಅನ್ನೋದು ಒಂಥರ ವೇಸ್ಟ್ ಇದ್ದಾಗೆ ಅಂತ, ಅಲ್ಲಿ ಏನೂ ಇಲ್ಲ ಅಂತ. ಎಚ್ಚರದಲ್ಲಿ ಏನೋ ಮಾಡ್ಬೋದು, ಆದರೆ ನಮ್ಗೆ ಏನು ಗೊತ್ತಿಲ್ಲ ಅಂದರೆ ಎಚ್ಚರ ಸ್ಥಿತಿ ಮಾಯಾ ಸ್ಥಿತಿ. ಎಚ್ಚರದಲ್ಲಿ ದ್ವೈತ ಇದೆ, ನಾನು ಇದ್ದೇನೆ, ಪ್ರಪಂಚ ಇದೆ, ಎಲ್ಲ ವೈವಿಧ್ಯ ಕಾಣ್ತದೆ. ಇದು ನಿಜ ಅಲ್ಲ. ಯಾವ ದೃಷ್ಟಿಯಿಂದ? ಜ್ಞಾನಿಯ ದೃಷ್ಟಿಯಿಂದ. ಜ್ಞಾನಿ ದೃಷ್ಟಿಯಿಂದ ಎಚ್ಚರ ಮಾಯಾ ಪ್ರಪಂಚ ಏನು ಕಾಣ್ತಾ ಇದೆಯಲ್ಲ, ಅದು ದ್ವೈತ ಕಾಣ್ತಾ ಇಲ್ಲ, ದ್ವೈತ ಇಲ್ಲ ಅಲ್ಲಿ, ಅದ್ವೈತ ಮಾತ್ರ ಇರೋದು, ಎರಡಿಲ್ಲ. ಓಕೆ, ಸೊ ಹಾಗಾಗ್ಬಿಟ್ಟು ಜ್ಞಾನಿಯ ದೃಷ್ಟಿಯಲ್ಲಿ ನಿಮ್ಮ ಎಚ್ಚರ ಅಂದ್ರೆ ಏನು ತಿಳ್ಕೊಂಡಿದ್ದೀರಾ, ಅದು ನಿಜ ಅಂತ ತಿಳ್ಕೊಂಡಿದ್ದೀರಾ, ಅದು ಕತ್ತಲೆ, ಅಜ್ಞಾನ. ಜ್ಞಾನಿಯ ದೃಷ್ಟಿಯಲ್ಲಿ ನಾವು ಏನು ನಿದ್ದೆ ಅಂತ ತಿಳ್ಕೊಂಡಿದ್ದೇವೆ, ವೇಸ್ಟ್ ಆಫ್ ಟೈಮ್ ಅಂತ ತಿಳ್ಕೊಂಡಿದ್ದೇವೆ, ಅದು ಜ್ಞಾನ. ಅಲ್ಲಿ ನಿದ್ದೆಯಲ್ಲಿದೆ ಗಾಢ ನಿದ್ದೆ ಇದೆ, ಆನಂದ ಇದೆ, ಅಲ್ಲಿ ದ್ವೈತ ಇಲ್ಲ. ದ್ವೈತ ಇಲ್ಲದ ಸ್ಥಿತಿ ಆನಂದ. ಗಾಢ ದೃಷ್ಟಿ ಅವನು ಹೇಳ್ತಾನೆ, ನಾನು ಹೇಳ್ತಾನೆ ಅದು ನಿಜವಾದ ಸ್ಥಿತಿಯಪ್ಪ, ನೀನು ಎಚ್ಚರ ಸ್ಥಿತಿ ಏನು ಕಾಣ್ತೀಯ ಅದು ಮಾಯೆ, ಅದು ನಿಜ ಅಲ್ಲ ಅಂತ ಹೇಳ್ತಾನೆ. ಸೊ ಹಾಗಾಗ್ಬಿಟ್ಟು ಜ್ಞಾನಿಗೆ ಗಾಢ ನಿದ್ದೆ ಅನ್ನೋದು ಎಚ್ಚರ, ಎಚ್ಚರ ಅನ್ನೋದು ನಿದ್ದೆ. ಯಾವುದರಿಂದ? ಅನುಭವದಿಂದ. ಎಚ್ಚರ ಸ್ಥಿತಿಯ ಅನುಭವ ಏನಿದೆ, ಎಚ್ಚರ ಸ್ಥಿತಿ ನಮ್ಮ ಅನುಭವ ಏನಿದೆ, ತುಂಬ ಗಡಿಬಿಡಿ ಇದೆ, ಟೆನ್ಷನ್ ಇದೆ. ಗಾಢನಿದ್ದೆ ಟೆನ್ಷನ್ ಇಲ್ಲ, ಅದು ನಮ್ಗೆ ಗಾಢನಿಂದ ಇಂಪಾರ್ಟೆಂಟ್ ಗೊತ್ತಾಗಲ್ಲ. ನಾನು ಹೇಳ್ತಾನೆ, ನೀವು ಗಾಢ ನಿದ್ದೆ ಸ್ಥಿತಿ ಇದೆಯಲ್ಲ, ಅದು ಮನುಷ್ಯನ ಸಹಜ ಸ್ಥಿತಿ, ಅಂದರೆ ಆತ್ಮಜ್ಞಾನ ಸ್ಥಿತಿ. ಆತ್ಮ ಬೇರೆ ಇಲ್ಲ, ಪರಮಾತ್ಮ ಬೇರೆ ಇಲ್ಲ, ಪ್ರಪಂಚ ಇಲ್ಲ, ಎಲ್ಲ ಒಂದಾಗ್ಬಿಡ್ತದೆ ಅಲ್ಲಿ. ಹಾಗೆ ಇರಬೇಕು ಅಂತ, ಅದಕ್ಕೋಸ್ಕರ ನಾವು ಎಚ್ಚರ ಆಗಬೇಕು ಅಂತ. ಶಿವರಾತ್ರಿ ಎಚ್ಚರ ಆಗಬೇಕು, ಜಾಗರಣೆ ಆಗಬೇಕು. ಎಂಥದ್ದು ಜಾಗರಣೆ? ಎಚ್ಚರದಿಂದ ಜಾಗರಣೆ, ಎಚ್ಚರ ಸ್ಥಿತಿಯಿಂದ ಜಾಗರಣೆ. ನಾವು ಎಚ್ಚರ ಅಂತ ಏನು ತಿಳ್ಕೊಂಡಿದ್ದೀವೋ ಅದು ನಿತ್ಯ, ಅದು ಆಯಿತಾ, ಅದು ಅಜ್ಞಾನ. ಅದು ನಿತ್ಯ ಅಂದರೆ ಅಜ್ಞಾನ.
ನಾ ಎಚ್ಚರದಲ್ಲಿ ಪ್ರಪಂಚ ಕಾಣ್ತದೆ, ಅದು ಕಾಣ್ತದೆ, ಬಣ್ಣ ಬಣ್ಣ ಕಾಣ್ತದೆ, ಎಲ್ಲ ಕಾಣ್ತದೆ, ಏನು ಮೋಸ್ಲಿಕ್ಕಾಗುತ್ತೆ, ಅದು ಅಜ್ಞಾನ. ಯಾಕಂದ್ರೆ ಅದು ಇಲ್ಲ, ಅದು ಮಾಯೆ, ಇದ್ದಾಗ ಕಾಣ್ತಾ ಇದೆ. ಇದು ಕನಸು, ಇದು ಎಚ್ಚರದ ಕನಸು. ಎಚ್ಚರದ ಕನಸಿಗೆ ಮಾಯೆ ಅಂತ ಹೇಳೋದು. ಎಚ್ಚರದ ಕನಸಿಂದ ಎಚ್ಚರವು ಎಚ್ಚೆತ್ತುಕೊಳ್ಳೆಪ್ಪ ಅಂತ ಹೇಳ್ತಿದ್ದಾರೆ. ನಮ್ಗೆ ಅದು ಅರ್ಥ ಆಗಲ್ಲ, ಅದಕ್ಕೋಸ್ಕರ ರಾತ್ರಿ ಎಚ್ಚರ ಇರೋದು. ಎಚ್ಚರದ ಕನಸಿಂದ ಎಚ್ಚೆತ್ತುಕೋಬೇಕು. ಎಚ್ಚರದ ಕನಸಿಂದ ಎಚ್ಚೆತ್ತುಕೊಂಡಾಗ ಏನಾಗುತ್ತೆ, ಈ ಎಚ್ಚರದ ಕನಸಿನಲ್ಲಿ ಏನು ದ್ವೈತ ಇದೆ ಅದು ಕಣ್ಮರೆ ಆಗ್ತದೆ, ಅದ್ವೈತ ಕಾಣ್ತದೆ. ಎಚ್ಚರ ಸ್ಥಿತಿಯಲ್ಲಿ ಅತ್ಯಂತ ಶಾಂತ ಸ್ಥಿತಿ ಮೂಡ್ತದೆ. ಆ ಅತ್ಯಂತ ಶಾಂತ ಸ್ಥಿತಿ ಜ್ಞಾನಿಯ ಸ್ಥಿತಿ. ಅದಕ್ಕೆ ಎಚ್ಚರ ಸ್ಥಿತಿಯಿಂದ ಎಚ್ಚರ ಆಗಬೇಕು. ಎಚ್ಚರದಿಂದ ಎಚ್ಚರ ಆಗೋದು ಹಾಗೆ, ಧ್ಯಾನದ ಮೂಲಕ, ಜ್ಞಾನದ ಮೂಲಕ. ಆವಾಗ ಗೊತ್ತಾಗುತ್ತೆ ಈ ಪ್ರಪಂಚ ಅನ್ನೋದು ಬರೀ ಮಿಥ್ಯ ಕಾಣ್ತಾ ಇದೆ, ಒಂದು ನಿಜ ಇಲ್ಲ ಅಂತ ಗೊತ್ತಾಗುತ್ತೆ. ಆವಾಗ ಅಲ್ಲಿ ಪ್ರಪಂಚದಲ್ಲಿ ನಮಗೆ ಪ್ರಪಂಚ ನಮಗೆ ತೊಂದರೆ ಕೊಡಲ್ಲ. ಹಗ್ಗದಲ್ಲಿ ಹಾವು ಕಾಣ್ತದೆ, ಅದು ಹಾವು ಹಾವು ಕಂಡಾಗ ಹೆದರಿಕೆ ಆಗುತ್ತೆ, ಅದು ಹಾವಲ್ಲ ಹಗ್ಗ ಅಂತ ಗೊತ್ತಾಗ ಹೆದರಿಕೆ ಹೋಗುತ್ತೆ. ಆದರೆ ಪ್ರಪಂಚ ಅದು ನಿಜ ಅಲ್ಲ, ಪ್ರಪಂಚ ಅದು ಮನಸ್ಸಿನ ಆಟ ಅಂತ ಗೊತ್ತಾಗಬೇಕು. ಹಾಗಾಗ್ಬಿಟ್ಟು ಎಚ್ಚರದಿಂದ ಎಚ್ಚರ ಆಗಬೇಕು. ಹೇಗೆ ಎಚ್ಚರ ಆಗಲಿ ಸಾಧ್ಯ? ಪುನಃ 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 ಧ್ಯಾನ ಮಾಡಿ, ಅಂತರ್ಮುಖ ಆಗಿ ಆತ್ಮಜ್ಞಾನದ ಮೂಲಕ ಎಚ್ಚರದಿಂದ ಎಚ್ಚರ ಆಗಬೇಕು. ಆ ಎಚ್ಚರದಿಂದ ಎಚ್ಚರ ಆಗೋದಕ್ಕೆ ಶಿವರಾತ್ರಿ ಅಂತ ಹೇಳೋದು, ಜಾಗರಣೆ ಅಂತ ಹೇಳೋದು. ನಮಗೆ ಎಚ್ಚರದಿಂದ ಎಚ್ಚರ ಆಗೋ ಪ್ರಶ್ನೆನೇ ಇಲ್ಲ, ನಮ್ಗೆ ಎಚ್ಚರದಿಂದ ಎಚ್ಚರ ಆಗೋದಿಲ್ಲ ಗೊತ್ತಿಲ್ಲ. ಅದಕ್ಕೆ ರಾತ್ರಿ ಆದರೂ ಎಚ್ಚರ ಏನಂತ ಹೇಳೋದು, ರಾತ್ರಿ ಜಾಗರಣೆ ಮಾಡಿ ಅಂತ ಹೇಳೋದು. ಅದರದ್ದು ರಾತ್ರಿ ಜಾಗರಣೆ ಅಂತ ಹೇಳೋ ಅರ್ಥ ಇದೆ. ನಿಮ್ಮ ರಾತ್ರಿ ಅನ್ನೋದು ನಮ್ಮ ದೃಷ್ಟಿಯಲ್ಲಿ ವೇಸ್ಟ್, ವೇಸ್ಟ್ ಆಫ್ ಟೈಮ್. ಆದರೆ ರಾತ್ರಿ ಅನ್ನೋದು ವೇಸ್ಟ್ ಆಫ್ ಟೈಮ್ ಅಲ್ಲಪ್ಪ, ಅದು ಅದ್ವೈತ ಸ್ಥಿತಿ. ಅಲ್ಲಿ ಎರಡಿಲ್ಲ, ಆ ಎರಡಿಲ್ಲ ಅನ್ನೋ ಸ್ಥಿತಿಗೆ ಎಚ್ಚರ ಆಗಿ ಅಂತ ಹೇಳಿದ್ರು. ಅದು ಎಚ್ಚರ ಆಗಬೇಕಾದ ಯಾವಾಗ? ಎಚ್ಚರ ಸ್ಥಿತಿಯಲ್ಲಿ. ಸೊ ರಾತ್ರಿ ಅನ್ನೋದು ಇಂಪಾರ್ಟೆನ್ಸ್ ಅಂದರೆ ರಾತ್ರಿ ದ್ವೈತ ಇಲ್ಲ, ಎಚ್ಚರದಲ್ಲಿ ದ್ವೈತ ಇದೆ, ಎಚ್ಚರದಲ್ಲಿ ದ್ವೈತ ಹೋಗಬೇಕು. ಹಾಗಾಗ್ಬಿಟ್ಟು ರಾತ್ರಿಯಲ್ಲೂ ಎಚ್ಚರ ಇದ್ದು ಆ ಅದ್ವೈತ ಸ್ಥಿತಿ ಅಂತ ತಿಳ್ಕೊಂಡು ಬೆಳಗಿನ ಸ್ಥಿತಿಯಲ್ಲಿ ಆ ಅದ್ವೈತ ಸ್ಥಿತಿಯನ್ನು ಪಡ್ಕೊಳ್ಳಿ, ಎಚ್ಚರದಿಂದ ಎಚ್ಚರ ಆಗಿ ಅಂತ ಹೇಳಿದ್ದು. ಓಕೆ, ಆ ಎಚ್ಚರದಿಂದ ಎಚ್ಚರ ಆಗಿ ಅಂತ ಹೇಳಿ ಸಾಂಕೇತಿಕವಾಗಿ ಜಾಗರಣೆ ಮಾಡೋದು. ಆದರೆ ಎಚ್ಚರದಿಂದ ಎಚ್ಚರ ಆಗಬೇಕಾದ ಏನು ಮಾಡಬೇಕು? ನಾವು ಧ್ಯಾನ ಮಾಡಬೇಕು. ಧ್ಯಾನ ಮಾಡಿದಾಗ ಮನಸ್ಸು ಶಾಂತ ಆಗುತ್ತೆ, ಅಂತರ್ಮುಖ ಆಗ್ತಾ ಇದ್ದಾಗೆ ದೇಹ ಮನಸ್ಸು ಬುದ್ಧಿ ಪ್ರಪಂಚ ಎಲ್ಲ ಮಾಯೆ ಅಂತ ಗೊತ್ತಾಗುತ್ತೆ, ನಾನು ಮಾತ್ರ ಸತ್ಯ ಅಂತ ಗೊತ್ತಾಗುತ್ತೆ, ಅಂತರ್ಮುಖ ಆದಾಗ ಅದು ಎಚ್ಚರದಿಂದ ಎಚ್ಚರ ಆಗೋದು. ಆದರೆ ಸಾಮಾನ್ಯವಾಗಿ ಜನರಿಗೆ ಎಚ್ಚರದಿಂದ ಎಚ್ಚರ ಆಗಿ ಅಂತ ಹೇಳಿದ್ರೆ ಧ್ಯಾನ ಮಾಡಿ ಅಂತ ಹೇಳಿದ್ರೆ ಅದು ಶಿವರಾತ್ರಿ ದಿವಸ ಗೋರಿಕೆ ಒಳಗೆ ಶುರು ಮಾಡಿಬಿಡ್ತಾರೆ. ಆಯ್ತಾ, ಶಿವರಾತ್ರಿ ದಿವಸ ಇಡೀ ದಿವಸ ಧ್ಯಾನ ಮಾಡಬೇಕು, ಎಚ್ಚರದಿಂದ ಎಚ್ಚರ ಆಗಬೇಕು. ಆದರೆ ಧ್ಯಾನ ಮಾಡಿ ನಮ್ಮ ಕಣ್ಣು ಮುಚ್ಚಿಕೊಂಡ್ಕೂಡಲೇ ಏನಾಗುತ್ತೆ, ಸಿನಿಮಾ ಶುರು ಆಗುತ್ತೆ. ಯಾಕಂದ್ರೆ ಧ್ಯಾನ ಮಾಡಿ ಅಭ್ಯಾಸ ಇಲ್ಲ, ನಿದ್ದೆ ಬರ್ತದೆ. ಅದಕ್ಕೆ ಏನು ಹೇಳಿದ್ರು, ಉಪವಾಸ ಮಾಡಿ ಅಂತ ಹೇಳಿದ್ರು. ಉಪವಾಸ ಅಂದ್ರೆ ಯಾಕೆ ಮಾಡೋದು? ಉಪವಾಸ ಹೊಟ್ಟೆ ಹಸಿವಿದ್ರೆ ಕಣ್ಣು ಮುಚ್ಚಿದ ಕೂಡ ಸಿನಿಮಾ ಕಾಣಲ್ಲ ಅಂತ. ಈಗ ಕಣ್ಣು ತೆರೆದು ಸಿನಿಮಾ ಕಾಣ್ತದೆ, ಕಣ್ಣು ಮುಚ್ಚಿದ ಸಿನಿಮಾ ನೋಡ್ಬಿಡ್ತೀವಿಲ್ಲ ಯಾವಾಗ? ಹೊಟ್ಟೆ ತುಂಬ ಊಟ ಮಾಡಿದ್ರೆ. ಅದಕ್ಕೆ ಉಪವಾಸ ಇರಿ ಅಂತ ಹೇಳಿದ್ರು. ಹೊಟ್ಟೆ ಖಾಲಿ ಇದ್ರೆ ತಲೆ ಎಚ್ಚರ ಇರ್ತದೆ. ಆಯ್ತಾ, ಅಟ್ ಲೀಸ್ಟ್ ಎಚ್ಚರ ಇರ್ತದೆ. ನಾಳೆ ಯಾವಾಗ ಊಟ ಮಾಡೋ ಅಂತ ಎಚ್ಚರ ಇರ್ತದೆ. ಆವಾಗ ಬೆಳಕರಿದ್ದು ಯಾವಾಗ ಬೆಳಕರಿದ್ದು ಯಾವ ಊಟ ಮಾಡೋ ಎಚ್ಚರ ಇರ್ತೀರ. ಸೊ ಅದಕ್ಕೆ ಉಪವಾಸ ಅಂತ ಹೇಳಿದ್ರೆ ನಿಜವಾದ ಉಪವಾಸ ಅಂದರೆ ಉಪವಾಸ ಅಂತ. ಉಪವಾಸ ಅಂತ ನಿಜವಾದ ಅರ್ಥ ಅಂದರೆ ಹೊಟ್ಟೆ ಖಾಲಿ ಇಡುವುದಲ್ಲ, ಭಗವಂತನ ಹತ್ತಿರ ವಾಸ ಮಾಡಬೇಕು. ಭಗವಂತನ ಹತ್ತಿರ ಯಾಕೆ ವಾಸ ಮಾಡ್ತೀರ ನೀವು? ಕಣ್ಣು ಮುಚ್ಚಿಕೊಂಡು ಒಳಕ್ಕೆ ಇಳಿದಾಗ ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಆತ್ಮ ನಾನಲ್ಲ, ಆತ್ಮಸ್ವರೂಪಿ ನಾನು ಅಂತ ಅರಿವಾದಾಗ ನೀವು ಭಗವಂತನ ಹತ್ತಿರ ಹೋಗ್ತೀರ. ಏನರ್ಥ ಆಗಬೇಕು? ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಧ್ಯಾನ ಮಾಡಿಬಿಟ್ಟು ಆತ್ಮನ ಬಗ್ಗೆ ಎಚ್ಚರ ಆಗಬೇಕು. ಈಗ ಆತ್ಮನ ಬಗ್ಗೆ ನಮ್ಗೆ ನಿದ್ದೆ ಇದೆ, ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅನ್ನೋ ಭ್ರಮೆ ಇದೆ. ಆತ್ಮ ಸ್ಥಿತಿಗೆ ಜಾಗ್ರತೆ ಆಗಬೇಕು, ಆತ್ಮನೇ ಶಿವ. ಆ ಶಿವನ ಬಗ್ಗೆ ನಮ್ಗೆ ಜಾಗ್ರತೆ ಬರಬೇಕು, ಅದಕ್ಕೆ ಜಾಗರಣೆ ಅಂತ ಹೇಳೋದು. ಈಗ ನಮ್ಗೆ ಏನಾಗ್ಬಿಟ್ಟಿದೆ, ನಾವು ನಿದ್ದೆಯಲ್ಲಿದ್ದೇವೆ, ಎಚ್ಚರ ಸ್ಥಿತಿಯಲ್ಲಿ ನಿದ್ದೆಯಲ್ಲಿದ್ದೇವೆ, ದೇಹ ನಾನು ಅಂತ ನಿದ್ದೆ ಇದೆ. ಆ ನಿದ್ದೆಯಿಂದ ಎಚ್ಚರ ಆಗಬೇಕು. ಆ ನಿದ್ದೆಯಿಂದ ಎಚ್ಚರ ಆಗ ದಾರಿ ಏನು? ಧ್ಯಾನ ಮಾಡಬೇಕು. ಧ್ಯಾನ ಮಾಡಬೇಕಾದ್ರೆ ಉಪವಾಸ ಮಾಡಬೇಕು. ಉಪವಾಸ ಮಾಡಿದ್ರೆ ನಿದ್ದೆ ಬರ್ತದೆ. ಅದಕ್ಕೆ ಉಪವಾಸ ಮಾಡಿ ಜಾಗರಣೆ ಮಾಡಿದ್ರು. ಜಾಗರಣೆ ಅರ್ಥ ನಿಜವಾಗ ಜಾಗರಣೆ ಕಣ್ಣು ತೆರೆದು ಕೂತ್ಕೊಳ್ಳೋದಲ್ಲ, ಧ್ಯಾನ ಮಾಡಿ, ಧ್ಯಾನ ಮಾಡಿ ಜಾಗೃತ ಆಗಿ, ಅಂತರ್ಮುಖ ಆಗಿ, ಒಳಗೆ ಎಚ್ಚರ ಆಗಿ ಅಂತ. ಸಾಮಾನ್ಯವಾಗಿ ನಮ್ಗೆ ಧ್ಯಾನ ಮಾಡಲಿಕ್ಕೆ ಅಭ್ಯಾಸ ಇಲ್ಲ ಜನರಿಗೆ. ಹಾಗಾಗ್ಬಿಟ್ಟು ಏನಾಗುತ್ತೆ, ಜನರಿಗೆ ಬೇರೆ ದಾರಿ ಇಲ್ಲ, ಭಜನೆ ಮಾಡ್ತಾರೆ, ಅಭಿಷೇಕ ಮಾಡ್ತಾರೆ, ಕಣ್ಣು ತೆರೆದಿಟ್ಟು ಧ್ಯಾನ ಮಾಡ್ತಾರೆ. ನಿಜವಾಗಿ ಮಾಡಬೇಕಾದ್ರೆ ಶಿವರಾತ್ರಿ ಕಣ್ಣು ಮುಚ್ಚಿ ಎಚ್ಚರ ಆಗಬೇಕು, ಆತ್ಮನ ಬಗ್ಗೆ ಎಚ್ಚರ ಆಗಬೇಕು, ಆತ್ಮನ ಬಗ್ಗೆ ಜಾಗರೂಕತೆ ಆಗಬೇಕು. ಅದೇ ಶಿವರಾತ್ರಿ. ಯಾರು ಶಿವರಾತ್ರಿ ದಿವಸ ನಿಜವಾಗ್ಲೂ ಜಾಗರಣೆ ಮಾಡ್ತಾರೆ ಅಂದರೆ ಧ್ಯಾನ ಮಾಡ್ತಾರೆ, ಅವರು ಮುಕ್ತಿಯನ್ನು ಪಡಿತಾರೆ ಅದೇ ದಿವಸ.
ಶಿವರಾತ್ರಿ ಮಹತ್ವ ಅದು. ಶಿವಸ್ವರೂಪ ಪಡಿತಾರೆ, ಧ್ಯಾನ ಮಾಡಿ ಅಂತರ್ಮುಖನಾಗಿ ಶಿವಸ್ವರೂಪಿ ನಾನು ಅಂತ ತಿಳ್ಕೊಂಡು ಮುಕ್ತಿ. ಸೊ ಹಾಗಾಗಿಬಿಟ್ಟು ಕಣ್ಣು ತೆರೆದಾಗ ಏನಾಗುತ್ತೆ, ಬಾಹ್ಯ ಪ್ರಪಂಚ ಕಾಣ್ತದೆ, ಪುನಃ ಸಿನಿಮಾ ಕಾಣ್ತದೆ ಬಾಹ್ಯ ಪ್ರಪಂಚ. ಅಲ್ಲಿ ನೀವು ಭಜನೆ ಮಾಡ್ತೀರಾ, ಅಭಿಷೇಕ ಮಾಡ್ತೀರಾ, ಎಲ್ಲ ಮಾಡ್ತೀರಾ. ನಿಜವಾಗಿ ನೀವು ಶಿವರಾತ್ರಿ ಮಾಡಬೇಕಂದ್ರೆ ಕಣ್ಣು ಮುಚ್ಚಿ ಅಂತರ್ಮುಖವಾಗಿ ನಿದ್ದೆ ಮಾಡದೆ ಪೂರ್ತಿ ಎಚ್ಚರದಿಂದ ಆತ್ಮಸ್ಥಿತಿ ಬಗ್ಗೆ ಎಚ್ಚರಾಗಬೇಕು, ಅದು ಶಿವರಾತ್ರಿ. ಅದಕ್ಕೋಸ್ಕರ ನಮ್ಮ ಈ ರೀತಿ ನಮ್ಮ ಈ ಶಿವರಾತ್ರಿ ದಿವಸ ನಾನು ಎಟ್ ಲೀಸ್ಟ್ ಕಡೆಯ ಪಕ್ಷ ಜನರಿಗೆ 5-6 ಗಂಟೆ ಧ್ಯಾನ ಮಾಡಿಸ್ತಿದ್ದೇನೆ. ಮುಂಚೆ ಧ್ಯಾನ ಮಾಡಿಸ್ತಿರಲಿಲ್ಲ, ಯಾಕಂದರೆ ನಿದ್ದೆ ಮಾಡ್ತಾರೆ. ಈಗ ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡಿಸಿ ಅಟ್ ಲೀಸ್ಟ್ 5 ಗಂಟೆ ಧ್ಯಾನ ಮಾಡಿಸ್ಲಿಕ್ಕೆ ತಂದೆ. ನೆಕ್ಸ್ಟ್ ಶಿವರಾತ್ರಿಗೆ 12 ಗಂಟೆ ಧ್ಯಾನ ಮಾಡಿಸ್ಲಿಕ್ಕೆ ಪ್ರಯತ್ನ. ಶಿವರಾತ್ರಿ ಬಗ್ಗೆ ಅರ್ಥ ಇದೆ, ಏನು ಪ್ರಶ್ನೆ ಇದೆಯಾ? ಇಸ್ ಕೈಂಡ್ ಆಫ್ ಅವೇಕನಿಂಗ್. ಯು ಆರ್ ಅವೇಕ್, ಯು ಆರ್ ನಾಟ್ ಸ್ಲೀಪಿಂಗ್, ಬಟ್ ಮೆಂಟಲಿ ಯು ಹ್ಯಾವ್ ಟು. ರೈಟ್ ನೌ ವಿ ಆರ್ ಅವೇಕ್, ನಾವೀಗ ಎಚ್ಚರ ಇದ್ದೇವೆ. ಯಾವುದಕ್ಕೆ? ಮಾಯಾ ಪ್ರಪಂಚಕ್ಕೆ, ದ್ವೈತ ಪ್ರಪಂಚಕ್ಕೆ, ಆತ್ಮ ಪ್ರಪಂಚಕ್ಕೆ ನಿದ್ದೆ ಮಾಡ್ತಾ ಇದ್ದೇವೆ. ಶಿವರಾತ್ರಿ ದಿವಸ ಆತ್ಮ ಪ್ರಪಂಚಕ್ಕೆ ಎಚ್ಚರಾಗಿ ಮಾಯಾ ಪ್ರಪಂಚಕ್ಕೆ ನಿದ್ದೆ ಮಾಡಿ, ಅದು ಶಿವರಾತ್ರಿ. ಉಪವಾಸ ಮತ್ತು ಜಾಗರಣೆ. ನಿಜವಾಗ್ಲೂ ಶಿವರಾತ್ರಿ ನೀವು ಮಾಡ್ಬೇಕಂತಿದ್ರೆ ಉಪವಾಸ ಮಾಡಿ, ಕಡೆಗೆ 12-24 ಗಂಟೆ ಧ್ಯಾನ ಮಾಡಿ, ಆತ್ಮಸ್ಥಿತಿಯಲ್ಲಿ ಇರಲಿ, ಸಮಾಧಿ ಸ್ಥಿತಿಯಲ್ಲಿ ಇರಲಿ, ಅದು ಶಿವರಾತ್ರಿ. ಈ ಸತಿ ಡೆಫಿನೆಟ್ ಟ್ರೈ ಮಾಡ್ತೀನಿ.